ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಫೇಮಸ್ ಉಡುಪಿಯ ಸೀರೆ ಮಾಡುವಂತಹ ಒಂದು ಜಾಗಕ್ಕೆ ಬಂದಿದ್ದೀವಿ. ಕಿನ್ನಿಗೋಳಿಯ ಒಂದು ನೇಕಾರರ ಸಂಘಕ್ಕೆ, ತಾಲಿಪಾಡಿ ನೇಕಾರರ ಸಂಘ ಇದು. ಇದರಲ್ಲಿ ಕೈಮಗ್ಗದಲ್ಲೇ ಸೀರೆಗಳನ್ನ ಮತ್ತೆ ಬೇರೆ ಬೇರೆ ಬಟ್ಟೆಗಳನ್ನ ನೇಯ್ತಾರೆ. ಇವತ್ತು ಅವರ ಒಂದು MD ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಕೈಮಗ್ಗದಲ್ಲಿ ಸೀರೆ ಮಾಡ್ತಾ ಇದ್ದಾರೆ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಇದು ಏನು, ಯಾವಾಗ ಶುರುವಾಗಿದ್ದು, ಹೇಗೆ ನೇಕಾರರಿಂದ ನೀವು ತಗೊಂಡು ಸೀರೆಗಳನ್ನ ಮಾಡ್ತಾ ಇದ್ದೀರಾ, ಇದರ ಬಗ್ಗೆ? ನಮ್ಮ ಸೊಸೈಟಿ 1950 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಹಿಂದೆಯೂ ನೇಕಾರರು ಬೇರೆ ಬೇರೆಯವರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಅವರನ್ನೆಲ್ಲ ಸೇರಿಸಿ ಸೊಸೈಟಿ ಮಾಡಿ ಕಿನ್ನಿಗೋಳಿಯಲ್ಲಿ ಅವರಿಗೆ ನಮ್ಮಲ್ಲಿ ಬೇಕಾದ ನೂಲು ಮತ್ತು ಇತರ ವಸ್ತುಗಳನ್ನು ನಾವೇ ಪೂರೈಸಿ ಅವ್ರ ಮನೆಯಿಂದ ಉತ್ಪಾದಿಸಿ ನಮಗೆ ಕೊಡ್ತಿದ್ದರು. ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಂದ ನೇಕಾರಿಕೆಯಲ್ಲಿ ಜನಗಳು ಕೆಲಸ ಮಾಡೋದು ಕಮ್ಮಿ ಆಗ್ತದೆ ಅಂತಂದರೆ ಆದಾಯದ ಮುಖ್ಯ ಆದಾಯದ ಸಮಸ್ಯೆ ಆಯಿತು. ಅಂದರೆ ಒಂದು ಕಡೆ ಪವರ್ ಮಿಲ್ಲಿನಿಂದ ಉತ್ಪಾದನೆಯಾದ ಬಟ್ಟೆಗಳು ಮತ್ತು ಜನಗಳಿಗೆ ಫ್ಯಾಷನ್ಗೆ ಅದರಲ್ಲಿ ಬದಲಾವಣೆಗಳು ಕಂಡು ಬಂದಿತ್ತು. ನಾವು ಇದನ್ನು ಮತ್ತೆ ನಾವು ಪುನರುಜ್ಜೀವನಗೊಳಿಸಬೇಕು ಅಂತ ದೃಷ್ಟಿಯಿಂದ ನಾವು ಕದಿಕಟ್ಟೆಷ್ಟು ಮತ್ತು ನಬಾರ್ಡ್ ಸಂಸ್ಥೆ ಒಟ್ಟಿಗೆ ಸೇರಿಕೊಂಡು ಇದನ್ನು ಮತ್ತೆ ಪುನರುಜ್ಜೀವನಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಅಂದರೆ ಕೈಮಗ್ಗದ ಬಟ್ಟೆಗಳು ಪರಿಸರಕ್ಕೆ ಪೂರಕವಾದ ಯಾವುದೇ ಸಹಜ ಬಣ್ಣಗಳಿಂದ ತಯಾರಾದ ಬಟ್ಟೆಗಳನ್ನು ಸಹ ನಾವು ಮಾಡ್ತಾ ಇದೆ. ಇದು ಪರಿಸರಕ್ಕೆ ಯಾವುದೇ ಹಾನಿಕಾರಕವಲ್ಲದ ಬಟ್ಟೆಗಳು. ಅಂದರೆ ಈಗ ಬೇರೆ ಬೇರೆ ಕೆಮಿಕಲ್ ಉತ್ಪಾದಿಸುವ ಬಟ್ಟೆಗಳಿಂದ ದೇಹದ ಆರೋಗ್ಯಕ್ಕೂ ಹಾಳು, ನಮ್ಮ ಭೂಮಿ ಮತ್ತು ವಾತಾವರಣಕ್ಕೂ ತುಂಬ ಕಲುಷಿತ ಕೊಡುತ್ತದೆ. ಈ ದೃಷ್ಟಿಯಿಂದ ಕೈಮಗ್ಗದ ಉತ್ಪಾದಿಸುವ ಬಟ್ಟೆಗಳನ್ನು ನಾವು ಹೆಚ್ಚೆಚ್ಚು ಉತ್ಪಾದಿಸಿದರೆ ಪರಿಸರಕ್ಕೂ ನಾವು ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬಹುದು. ಹಾಗಾಗಿ ಮತ್ತೆ ಇದೊಂದು ಗ್ರಾಮೋದ್ಯೋಗ, ಅಂದರೆ ಮನೆಯಲ್ಲೇ ಕೂತು ಕೆಲಸ ಮಾಡುವವರಿಗೆ ಒಂದು ಒಳ್ಳೆಯ ಒಂದು ಉದ್ಯೋಗ ಆಗಿದೆ. ಅಂದರೆ ಈ ಉದ್ಯೋಗವನ್ನು ಉಳಿಸಿದ್ರೆ ಹೆಚ್ಚಿನವರಿಗೆ ನಿರುದ್ಯೋಗದ ಸಮಸ್ಯೆಗಳು ತನ್ನಿನ ತಾನೇ ಕಮ್ಮಿ ಆಗ್ತದೆ. ಅಂದರೆ ಈಗ ಮುಂಚೆ ಅದನ್ನು ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಈಗ ವಿದ್ಯಾವಂತರು ಸಹ ಈ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಲಕ್ಷಣ. ಅದನ್ನು ಉಳಿಸಬೇಕು, ನಮ್ಮ ಮುಂದಿನ ತಲೆಮಾರಿಗೂ ಅದನ್ನು ಕೊಡಬೇಕು ಎಂಬ ಇಚ್ಛೆಯಿಂದ ನಾವು ಕೆಲಸ ಮಾಡ್ತಿದ್ದೆ. ಹಾಗೆ ಜನಗಳು ಸಹ ಈ ಕೈಮಗ್ಗದಲ್ಲಿ ಉತ್ಪಾದಿಸಿದ ಬಟ್ಟೆಗಳು ಕೊಟ್ಟರೆ ಪರಿಸರಕ್ಕೂ ಒಳ್ಳೆಯದು, ಎಷ್ಟು ಜನಕ್ಕೆ ಉದ್ಯೋಗವೂ ಅವರಿಗೆ ದೊರೆತಂತ. ಒಂದು ನಿಮಿಷ ನೋಡ್ಬೋದು, ಖಂಡಿತ ನೋಡ್ಬೋದು. ಬಗೆಯ ಡಿಸೈನ್ ಡಿಸೈನ್ ಸೀರೆಗಳು ಇದೆ ಇಲ್ಲಿ ಇಟ್ಟಿದ್ದಾರೆ. ಹಾಗೇನೆ ನಾವು ಕೈಮಗ್ಗ ಕೂಡ ಇಲ್ಲೇ ಮೇಲ್ಗಡೆ ಇದೆ, ಸೊಸೈಟಿ ಎಲ್ಲ ಇಲ್ಲೇ ಮೇಲ್ಗಡೆ ಕೈ ಸೀರೆಗಳನ್ನ ನೇಯ್ದು ಮಾಡ್ತಾ ಇದ್ದಾರೆ. ಮತ್ತೆ ವಿಶೇಷ ಏನಂದ್ರೆ ಯಾರು ನೇಯ್ದಿದ್ದಾರೆ ಅಂತ ಕೂಡ ಅದ್ರ ಮೇಲೆ ಫೋಟೋ ಕೂಡ ಲೇಬಲ್ ಕೂಡ ಹಾಕಿರ್ತಾರೆ ಅದರಲ್ಲಿ ಸೀರೆ ಮೇಲೆ. ಅದನ್ನು ಕೂಡ ಗಮನಿಸಬಹುದು ನೀವು, ಅದು ತುಂಬಾ ಚೆನ್ನಾಗಿದೆ. ಈ ರೀತಿ ಯಾರು ಅದನ್ನ ನೇಯ್ತಾರೆ ಅದನ್ನ ಅವರು ಹೆಸರು ಕೂಡ ಹಾಕಿ ಅವರದನ್ನೆಲ್ಲ ಹಾಕಿ ಇದನ್ನ ಕೊಡ್ತಾ ಇರೋವಂಥದ್ದು ಭಾಳ ಚೆನ್ನಾಗಿದೆ. ಇದು ಈಗ ಅಲ್ಲಿ ಮೇಲ್ಗಡೆ ಹೋಗಿ ನೋಡ್ಬೋದು, ಒಂದು 2 ನಿಮಿಷ ಹೆಂಗ್ ಮಾಡಿ ನೇಯ್ತಾರೆ ಅಂತ ಹೇಳೋದ್ರ ಬಗ್ಗೆ ನಿಮಿಷ ನೀವು ತೋರಿಸಿದ್ರೆ ಚೆನ್ನಾಗಿರುತ್ತೆ ನಮಗೆ. ಈಗ ನೋಡ್ತಾ ಇದ್ದೀರಲ್ಲ, ನಾವು ಮೇಲ್ಗಡೆ ಬಂದಿದ್ದೀವಿ ಇಲ್ಲಿ. ಇಲ್ಲಿ ಮರದ ನೇಯ್ಗೆ ಯಂತ್ರದಿಂದ ನೇಯ್ಗೆ ಮಾಡಿ ಮಾಡ್ತಾ ಇರೋವಂಥದ್ದು ಒಂದು ತೋರಿಸ್ಬೋದು, ಯಾವ ಥರ ಇದು ಮಾಡ್ತಾರೆ ಅಂತ ಹತ್ರ ಗಂಜಿ ಕೊಡುವಂಥ ಗಂಜಿ ಕೊಡ್ತಾ ಇದ್ದಾರೆ ಇದಕ್ಕೆ. ಇದಾದ ನಂತರ ಅಲ್ಲಿ ದಾರಗಳಿಗೆ ಇವರು ದಾರ ಎಲ್ಲ ಸೇರಿ ಹಾಕೊಂಡಿರ್ತಾರೆ, ನೂಲ್ಗಳು ಮಾಡಿಕೊಂಡು ಗಂಜಿ ಕೊಟ್ಟು ಅಲ್ಲಿ ನೇಯ್ತಾರೆ. ಈ ಥರ ಎಷ್ಟು ನೇಗೆ ಯಂತ್ರಗಳಿದೆ ಇಲ್ಲಿ ನಮ್ಮಲ್ಲಿ ಸೊಸೈಟಿಯಲ್ಲಿ? ಇಲ್ಲಿ 27 ಮಗ್ಗಗಳು ಉಂಟು. ಒಟ್ಟು ಸೊಸೈಟಿಯಲ್ಲಿ 38 ಮಗ್ಗಗಳು ಈಗ ಕೆಲಸ ಮಾಡ್ತಾ ಇದ್ದಾರೆ. ಬಾಕಿಯವರವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ. ಒಂದು ಮಗ್ಗದಲ್ಲಿ ಒಂದು ಎಷ್ಟು ಸೀರೆ ಮಾಡ್ಬೋದು ನಾವೀಗ ಒಬ್ಬ ಮನುಷ್ಯ? ಹಿಂದಿನ ಕಾಲದಲ್ಲಿ ದಿವಸಕ್ಕೆ ಒಂದು ಸೀರೆ ನೇಯ್ತಾ ಇದ್ರು, ಈಗ ಸ್ವಲ್ಪ 1.5 ದಿವಸ 2 ದಿವಸ ಬೇಕಾಗುತ್ತೆ. ಅಂದರೆ ಭಾಳ ನೈಪುಣ್ಯತೆ ಬೇಕು ಸೀರೆ ಮಾಡಲಿಕ್ಕೆ, ಸ್ಕಿಲ್ ಇದೊಂದು ಇಲ್ಲಿ ಅದೊಂದು ಸ್ಕಿಲ್. ಅದು ಒಂದು ಉದ್ಯೋಗ ಅಂದರೆ ಪಕ್ಕ ಇವತ್ತೇ ಬಂದು ಇವತ್ತೇ ಮಾಡಿ ಕೆಲಸ ಮಾಡ್ತೇನೆ ಅಂತ ಹೇಳಿಕ್ಕೆ ಇಲ್ಲ. ಸುಮಾರು 1 ವರ್ಷದವರೆಗೆ ಅವರು ಅದರಲ್ಲಿ ಪರಿಣಿತ ಪಡೀಬೇಕಾಗ್ತದೆ. ಭಾಳ ಒಳ್ಳೆಯದಾಯ್ತು ಸರ್. ಅದು ನೀವು ನಿಮ್ಮ ಸಂಪರ್ಕ ಸಂಖ್ಯೆ ಅಥವಾ ವೆಬ್ಸೈಟು ಏನಾದಿದ್ರೆ ಹೇಳಿದ್ರೆ ನಮ್ಗೆ ವೀಕ್ಷಕರು ಅದನ್ನು ನೋಡಿ ಸಂಪರ್ಕ ಮಾಡಿ ಹೆಸರುಗಳು ತೊಗೊಳ್ಬೋದು. ನೇರವಾಗಿ ಇಲ್ಲಿ ಬರಬೇಕು ಅನ್ನೋದೇನಿಲ್ಲ, ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಳ್ಬೋದಲ್ವಾ? ತಗೊಳ್ಬೋದು. ಒಂಚೂರು ಆಚೆ ಬಂದು ಹೇಳಿಬಿಡಿ, ಸ್ವಲ್ಪ ಸೌಂಡ್ ಕೇಳಿಸಲ್ಲ ಅನ್ಸುತ್ತೆ. ಈ ಸಂಪರ್ಕ ಸಂಖ್ಯೆಗೆ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಕಳಿಸ್ಕೊಡ್ತಾರೆ ಅವರು ಸೀರೆಗಳೆಲ್ಲನೂ. 8971923283 ಈ ಸಂಪರ್ಕ ಸಂಖ್ಯೆಗೆ ಸಹಕಾರ ಮಾಡಿದ್ರೆ ನಿಮಗೆ ಸೀರೆಗಳನ್ನ ನೀವು ಆನ್ಲೈನ್ ಮುಖಾಂತರ ಕಳಿಸ್ಕೊಡ್ತೀರಿ. ನಮಗೆ ಯಾರು ನೋಡಿ ಅವ್ರಿಗೆ ಡಿಸೈನ್ ತೋರಿಸಿ ಇಷ್ಟ ಆಗಿದ್ದ ಡಿಸೈನ್ಗೆ ಅದಕ್ಕೆ ಬೆಲೆ ಕೊಟ್ಟರೆ ಅವ್ರು ಗೂಗಲ್ ಪೇ ಮಾಡ್ಬೋದು, ದುಡ್ಡು ಕಳಿಸ್ಬೋದು ನಿಮಗೆ, ನೀವು ಅವ್ರಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀರಾ? ಖಂಡಿತ. ಹಾಂ ಖಂಡಿತ, ತುಂಬ ಒಳ್ಳೆಯದಾಗಲಿ. ನೇಕಾರರೇ ಉಳಿರಿ, ಒಂದು ಕಡೆ ಸರ್. Thank you.
We'll be right back.